ಎಲ್ಲರಿಗೂ ನಮಸ್ಕಾರ. ಆಹಾರವೇ ಆರೋಗ್ಯ ಈ ಅಂಕಣದಲ್ಲಿ ಇವತ್ತು ಮತ್ತೊಂದು ಹೊಸ ವಿಚಾರ. ಪದಾರ್ಥವೆಲ್ಲವೂ ಹಳೆಯದೇನೆ, ಆದರೆ ವಿಚಾರ ಹೊಸದು. ಹೊಸದು ಯಾಕೆ? ನಮಗೆ ಗೊತ್ತಿಲ್ಲದೆ ಇದ್ದಾಗ ಅದು ಹೊಸದು, ಗೊತ್ತಾದ ಮೇಲೆ ಹಳತು. ಹಾಗಾಗಿ ಈ ದಿವಸ ನಾವು ನಮ್ಮ ಸುತ್ತಮುತ್ತಲು ನೋಡಿ, ರಸ್ತೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬನ್ನಿರಿ, ಎಲ್ಲರ ಮನೆ ಕಾಂಪೌಂಡಲ್ಲೂ ಹೆಚ್ಚು ಕಡಿಮೆ ದಾಸವಾಳದ ಹೂವು ಇದ್ದೇ ಇರುತ್ತೆ. ಹಾಗಾಗಿ ಈ ದಾಸವಾಳದ ಹೂವಿಂದನೂ ಕೂಡ ನಾವು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಬಹುದು. ಹೇಗೆ ತಿಳ್ಕೊಳ್ಳೋಣ. ನಾನು ಸಾಧಾರಣವಾಗಿ ಈ ದಾಸವಾಳದ ಹೂವನ್ನು ಏನಂತ ಕರಿತೀನಿ ಅಂದರೆ ಸ್ತ್ರೀ ಸ್ನೇಹಿ ಅಂತ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ ಇದು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಉಪಯುಕ್ತತೆ ಇರತಕ್ಕಂಥ ಒಂದು ಹೂವು. ಕೇವಲ ನೋಡೋದಕ್ಕಷ್ಟೇ ಸುಂದರ ಅಲ್ಲ, ಇದು ಹೆಣ್ಣು ಮಕ್ಕಳಿಗೆ ಆರೋಗ್ಯವನ್ನು ವೃದ್ಧಿಸಿಕೊಡ್ತಕ್ಕಂಥದ್ದು, ಸೌಂದರ್ಯವನ್ನು ವೃದ್ಧಿಸಿಕೊಡ್ತಕ್ಕಂಥದ್ದು. ಹಾಗಾಗಿ ಮತ್ತು ಇದು ಕೇವಲ ನಮ್ಮಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಭಾಗದಲ್ಲಿಯೂ ಕೂಡ ಇದನ್ನು ಬೇರೆ ಬೇರೆಯದೇ ಆದ ಹೆಸರುಗಳಿಂದ ಕರೀತಾರೆ. ಇದಕ್ಕೆ ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯ ಇರತಕ್ಕಂತಹ ಹೂವು ಅಂದರೆ ಅದು ದಾಸವಾಳದ ಹೂವು. ಹಾಗಾಗಿ ಇವತ್ತು ಈ ದಾಸವಾಳದ ಹೂವಿನಿಂದ ಒಂದು ಟೀಯನ್ನು ಮಾಡ್ಕೊಂಡು ಕುಡಿಯೋಣ. ಅದರಿಂದ ಆಗುವಂತಹ ಆರೋಗ್ಯದ ಒಂದು ವಿಚಾರಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಮುಖಾಂತರ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಏನು ಅನ್ನೋದನ್ನು ನೋಡೋಣ. ನೋಡಿ, ಕೇವಲ ಕೆಂಪು ದಾಸವಾಳದ ಹೂವನ್ನು ತಂದಿದ್ದೀನಿ, ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ, ಜೇನುತುಪ್ಪ, ಏಲಕ್ಕಿ ಪುಡಿ, ಇಷ್ಟೇ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ. ಎಲ್ಲವೂ ಮನೆಯಲ್ಲೇ ಇರುತ್ತೆ, ಯಾವುದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಹಿಂದ್ಗಡೆ ಹಿತ್ತಲಲ್ಲಿ ಗಿಡ ಇರೋರ ಮನೇಲಾದರೆ ಹಿತ್ತಲು, ಮುಂದ್ಗಡೆ ಇರೋರ ಮನೇಲಾದರೆ ಮುಂದ್ಗಡೆ ಹೋಗಿ ಒಂದು ರೌಂಡ್ ಹೋಗಿ ಬಂದರೆ ಒಂದು ಎರಡು ಹೂವು ಸಿಕ್ಕತ್ತೆ. ಎರಡು ಹೂವು ಸಿಕ್ಕಿದ್ರೆ ಸಾಕು ರೀ, ಒಬ್ಬರ ಆರೋಗ್ಯ ಬಹಳಷ್ಟು ಉತ್ತಮವಾಗತ್ತೆ. ಹಾಗಾಗಿ ಇದನ್ನು ಹೇಗೆ ಮಾಡೋದು, ಇದರ ಪ್ರಯೋಜನಗಳೇನು, ಎಲ್ಲವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈ ದಾಸವಾಳದ ಹೂವು, ಒಂದು ಅಥವಾ ಎರಡು ಹೂವು ಸಿಕ್ಕಿದರೆ ಸಾಕು, ಒಂದು ಲೋಟದಷ್ಟು ಶರಬತ್ತನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಈ ದಳಗಳನ್ನೆಲ್ಲ ನಾವು ಬಿಡಿಸಿ ಇದಕ್ಕೆ ಹಾಕ್ಕೊಳ್ಳೋಣ. ತೊಟ್ಟನ್ನು ಹೊರತುಪಡಿಸಿ ಬೇರೆದೆಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಕ್ಕಂಥದ್ದು ಇಷ್ಟೇ. ಇದು ಒಂದು ಎರಡು ನಿಮಿಷ, ಒಂದು ಕುದಿ ಕುದಿಯೋವರೆಗೆ ಒಲೆಯ ಮೇಲಿದ್ದರೆ ಆಗೋಯಿತು, ಐದು ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ. ಕೇವಲ ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ಮನೆಗೆ ಯಾರು ಬಂದರೆ ಕಾಫಿ ಮಾಡಿಕೊಡ್ತೀವಿ, ಅವರಿಗೆ ಬೇಕಾಗಿರೋದಿಲ್ಲ. ಕೆಲವೊಮ್ಮೆ ಅವರ ಆರೋಗ್ಯಕ್ಕೆ ಆಗೋದಿಲ್ಲ ಅಂದರೂ ಬಲವಂತವಾಗಿ ನಾವು ಕೊಟ್ಟು ಅಂತ ಅವ್ರು ಕುಡಿತಾರೆ. ಕಿತ್ತಲಿಗೆ ಹೋಗಿ ಒಂದು ಹೂ ಕಿತ್ಕೊಂಬಂದು ಒಂದು ಶರಬತ್ ಮಾಡಿಕೊಡಿ, ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಅವರ ಆರೋಗ್ಯವೂ ವೃದ್ಧಿಸುತ್ತೆ, ಯಾರಿಗೂ ತೊಂದರೆ ಆಗೋದಿಲ್ಲ. ಅಂತಹ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಹೂವು ದಾಸವಾಳ. ಹಾಗಾಗಿ ಇವತ್ತೇ ಅಕಸ್ಮಾತ್ ನಿಮ್ಮ ಮನೇಲೇನಾದ್ರೂ ಇರಲಿಲ್ಲ ಅಂದರೆ ಈಗಲೇ ಹೋಗಿ ಒಂದು ಕಡ್ಡಿ ತಂದು ಹಾಕ್ಕೊಳ್ಳಿ. ಅದರ ಪ್ರಯೋಜನ ಕೇಳಿದ ಮೇಲೆ ನೀವು ಒಂದಲ್ಲ ಎರಡು ಗಿಡ ಹಾಕ್ಕೊಳ್ತೀರಾ, ಗ್ಯಾರಂಟಿ ನನಗಿದೆ. ನೋಡಿ, ಈ ದಾಸವಾಳ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಇದು ಅತ್ಯಂತ ಉಪಕಾರಿ. ಯಾಕೆಂದರೆ ಇದು ಗರ್ಭಕೋಶವನ್ನು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಯಾರನ್ನು ಕೇಳ್ರಿ ಪಿ ಸಿ ಓ ಡಿ ಸಮಸ್ಯೆ ಇದೆ ಅಂತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರೆ. ಕೇವಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ತಲೆಯಲ್ಲಿರೋ ಕೂದಲುಗಳೆಲ್ಲ ಉದುರಿ ಹೋಗ್ತಾ ಇದೆ, ಮುಖದಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ, ಬೇರೆ ಬೇರೆಯ ಸಮಸ್ಯೆಗಳು ಬರ್ತಾ ಇದೆ, ವೈಟ್ ಡಿಸ್ಚಾರ್ಜ್ನಂತಹ ಸಮಸ್ಯೆಗಳು ಕಾಣ್ತಾ ಇದ್ದೀವಿ, ಜೊತೆಗೆ ಅಧಿಕ ರಕ್ತಸ್ರಾವ ಆಗುವಂಥದ್ದು, ಕೆಲವರಿಗೆ ಋತುಚಕ್ರ ಸರಿಯಾಗಿಯೇ ಬರದೇ ಇರುವಂಥದ್ದು, ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳ ಸ್ನೇಹಿ ಅಂತ ನಾನು ಯಾಕೆ ಕರೆದೆ ಅನ್ನೋದು ಬಹುಶಃ ಇಷ್ಟೊತ್ತಿಗೆ ನಿಮಗೆ ಅರ್ಥ ಆಗಿರುತ್ತೆ. ಅದರಿಂದ ಇದನ್ನು ಮನೆಯಲ್ಲಿ ಒಂದು ಗಿಡವನ್ನು ಬೆಳೆಸ್ಕೊಳ್ಳೋದ್ರಿಂದ ಆಗಿಂದಾಗೆ ದಿನಾಲು ಏನು ಮಾಡಬೇಕಂತಿಲ್ಲ, ಆಗಿಂದಾಗೆ ಇದರ ಒಂದೊಂದು ಲೋಟ ಟೀಯನ್ನು ಮಾಡ್ಕೊಂಡು ಕುಡಿತಾ ಬನ್ನಿ. ಈ ಹಾರ್ಮೋನಲ್ ಬ್ಯಾಲೆನ್ಸಿಂದ ಆಗುವಂತಹ ಸಮಸ್ಯೆಗಳು ಸರಿ ಹೋಗುತ್ತೆ. ಯಾರಿಗೆ ಅತಿಯಾಗಿ ಬಿಳುಪು ಹೋಗ್ತಾ ಇರುತ್ತೆ ಅಂಥವ್ರಿಗೆ ಅದು ಕೂಡ ಕಡಿವಾಣ ಹಾಕೋದಕ್ಕೆ ಸಹಾಯ ಆಗುತ್ತೆ, ಮತ್ತು ಋತುಚಕ್ರ ಸರಿಯಾಗಿ ನಡೆಯೋದಕ್ಕೆ ಸಹಾಯಕವಾಗುವಂಥದ್ದು. ಇದರ ಎಲೆ ಅಥವಾ ಇದರ ಹೂವನ್ನು ಹೊಟ್ಟೆಗೆ ಸೇವನೆ ಮಾಡೋದು ಅಥವಾ ಇದನ್ನು ರುಬ್ಬಿ ತಲೆಗೆ ಹಚ್ಚಿಕೊಳ್ಳೋದ್ರಿಂದ ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ.
ಹಾಗಾಗಿ ಇದು ಸಾಧಾರಣವಾಗಿ ಈ ಕೇರಳ ರಾಜ್ಯದಲ್ಲೆಲ್ಲ ಎಲ್ಲರ ಮನೆಯಲ್ಲೂ ಕೂಡ ಕಡ್ಡಾಯವಾಗಿ ಇರುತ್ತೆ. ಈ ನಮ್ಮ ದಾಸವಾಳದ ಹೂವಿನ ಗಿಡ ನೋಡಿ, ಇದಾಗಲೇ ರೆಡಿ ಆಗೇ ಹೋಯಿತು. ಒಂದೇ ನಿಮಿಷಕ್ಕೇನೆ ಕುದಿ ಬಂದೇ ಬಿಡ್ತು. ಒಂದು ಕುದಿ ಕುದ್ದರೆ ಸಾಕು, ಹೂವಲ್ವಾ, ಬಹಳ ಬೇಗ ಅದು ಅದರಲ್ಲಿರೋ ಅಂಶವೆಲ್ಲವೂ ಕೂಡ ನೀರಿಗೆ ಬಂದು ಬಿಡುತ್ತೆ. ಇದು ಇವಾಗ ರೆಡಿಯಾಗಿದೆ. ಒಲೆಯನ್ನು ಆರಿಸ್ಕೊಳ್ಳೋಣ. ಇದನ್ನು ಶೋಧಿಸಿಕೊಂಡ್ರೆ ಆಯಿತು. ಇದಕ್ಕೆ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಬೆರೆಸ್ಕೊಳ್ಳೋಣ. ನೋಡಿ, ಅದರ ಬಣ್ಣವೇ ಬದಲಾಗೋಯ್ತು. ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಇದನ್ನು ಕಲಕಿಕೊಳ್ಳೋಣ. ಲಾಸ್ಟಲ್ಲಿ ಹೇಳಿಲ್ಲ ಏಲಕ್ಕಿ ಪುಡಿ ಏನು ರಸ ಮತ್ತು ಶೋಧಿಸ್ಕೊಂಡಿರೋವಂಥದ್ದು ಇದಿಷ್ಟೇ. ಇದಕ್ಕೆ ನಾವು ಹಾಕುವಂತಹ ಪದಾರ್ಥಗಳು ನೋಡೋದಕ್ಕೂ ಬಹಳ ಸೊಗಸಾಗಿದೆ. ಜೊತೆಗೆ ಇದನ್ನು ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳನ್ನು ಕೂಡ ಸಾಕಷ್ಟು ಹೇಳ್ತಾ ಇದ್ದೆ. ಹಾಗಾಗಿ ಇದು ನೋಡಿ, ಮೊಡವೆ ಗುಳ್ಳೆ ಇರತಕ್ಕಂಥವ್ರಿಗೆ ಈ ಹೂವನ್ನು ರುಬ್ಬಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಗುಳ್ಳೆಗಳು ಕಡಿಮೆ ಆಗುತ್ತೆ. ಮತ್ತು ಈ ಒಂದು ಹೂವಿನ ಒಂದು ಈ ರೀತಿ ಶರಬತ್ತನ್ನಾದರೂ ಮಾಡಿಕೊಂಡು ಕುಡೀರಿ. ಅಥವಾ ಇದರಲ್ಲಿ ಬಿಳಿ ದಾಸವಾಳದ ಹೂವು ಸಿಕ್ಕತ್ತೆ, ಅದರಲ್ಲಿ ಬೇರೆ ರೀತಿಯಲ್ಲಿ ದೋಸೆ ಹಿಟ್ಟೆಲ್ಲ ರುಬ್ಬಿಕೊಳ್ತೀವಲ್ವ, ಅದಕ್ಕೆ ಎರಡೆರಡು ಹೂವು ಹಾಕಿ ರುಬ್ಬಿಟ್ಕೊಂಡ್ರು ಸಾಕು, ಮಾಮೂಲಿ ದೋಸೆಯನ್ನೇ ಮಾಡ್ಕೊಂಡು ತಿಂದರೂ ಸಾಕು, ಅದರಿಂದನೂ ಕೂಡ ಸಾಕಷ್ಟು ಆರೋಗ್ಯ ವೃದ್ಧಿಸುತ್ತೆ. ಮತ್ತು ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಇದಕ್ಕೆ ಯಾವ ಬಣ್ಣದ ದಾಸವಾಳದ ಹೂವಿನಲ್ಲಿ ಆರೋಗ್ಯಕರವಾದ ಅಂಶಗಳು ಇರುತ್ತೆ ಅನ್ನುವಂಥದ್ದು. ಸಾಧಾರಣವಾಗಿ ಈ ಬಿಳಿ ಬಣ್ಣದ್ದು ಮತ್ತು ಕೆಂಪು ಬಣ್ಣದ್ದು ಮತ್ತು ಸ್ವಲ್ಪ ದಪ್ಪನಾಗಿರತಕ್ಕಂಥ ಎರಡು ಮೂರು ಸುತ್ತು ಇರುವಂತಹ ಕೆಂಪು ದಾಸವಾಳದ ಹೂ ಕೂಡ ಸಿಕ್ಕತ್ತೆ, ಅದು ಚೆನ್ನಾಗಿರುತ್ತೆ. ಅದಿನ್ನೂ ಒಳ್ಳೆ ಕೆಂಪು ಬಣ್ಣಕ್ಕೆ ಕೂಡ ಬರುತ್ತೆ, ಅದು ಕೂಡ ತುಂಬ ಅತ್ಯಂತ ಉಪಕಾರಿ. ಹಾಗಾಗಿ ಇದರಲ್ಲಿ ನಿಮಗೆ ಯಾವುದು ಯಾವ ಜಾಗದಲ್ಲಿ ಲಭ್ಯ ಇದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಅದರಿಂದ ಈ ರೀತಿ ಒಂದು ಟೀಯನ್ನು ಮಾಡಿಕೊಂಡು ಆಗಿಂದಾಗ್ಗೆ ದಿನ ಏನು ಬೇಡ, ಆಗಿಂದಾಗೆ ಮಾಡಿಕೊಂಡು ಕುಡಿಯೋದ್ರಿಂದ ಗರ್ಭಕೋಶವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಬಹುದು, ಚರ್ಮದ ಸೌಂದರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ, ಕೂದಲ ಸಂರಕ್ಷಣೆ ಚೆನ್ನಾಗಿ ಆಗುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಹೂವನ್ನು ಬೆಳೆಸೋದ್ರಿಂದ ಮನೆಯ ಸೌಂದರ್ಯವೂ ವೃದ್ಧಿಯಾಗತ್ತೆ, ಮುಖದ ಸೌಂದರ್ಯವೂ ವೃದ್ಧಿಯಾಗತ್ತೆ. ಎಲ್ಲ ರೀತಿ ಅನುಕೂಲ ಇರತಕ್ಕಂತಹ ಈ ಶರಬತ್ತನ್ನು ನೀವು ಮಾಡಿಕೊಂಡು ಕುಡಿ. ಮತ್ತೊಮ್ಮೆ ಹೇಳಲ್ಲ, ಇದಕ್ಕೇನೇನು ಹಾಕ್ಕೊಂಡ್ವಿ ಅಂತ. ಮೊದಲು ಹೂವನ್ನು ನಾವು ಒಂದು ಲೋಟ ನೀರಿಗೆ ಹಾಕಿ ಒಂದು ಕುದಿ ಕುದಿ ಬರೆಯವರೆಗೆ ಕುದಿಸ್ಕೊಂಡ್ವಿ. ನಂತರದಲ್ಲಿ ಇದನ್ನು ಶೋಧಿಸ್ಕೊಂಡು ಒಂದು ಎರಡು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡ್ವಿ, ಮತ್ತು ನಿಂಬೆಹಣ್ಣಿನ ರಸ ಒಂದೆರಡು ಚಮಚದಷ್ಟು ಹಾಕ್ಕೊಂಡ್ವಿ. ಸ್ವಲ್ಪ ಒಂದು ರೀತಿಯ ಪರಿಮಳಕ್ಕಾಗಿ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ವಿ. ಇದಿಷ್ಟನ್ನು ಹಾಕಿ ಇದನ್ನು ಕಲಕಿಕೊಂಡ್ರೆ ಈ ಒಂದು ನಮ್ಮ ಟೀ ರೆಡಿಯಾಗಿದೆ. ಇದನ್ನು ಉಪಯೋಗ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಅಂತ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಇನ್ನೂ ಕೂಡ ಇದನ್ನು ನಿಮಗೆ ಅನುಮಾನ ಇದ್ದಾಗ ಮತ್ತೊಮ್ಮೆ ಇದನ್ನು ಹಾಕ್ಕೊಂಡು ಹಿಂದಿನಿಂದ ಇನ್ನೊಂದು ಸಲ ನೋಡಿ, ಇದರದ್ದು ವಿಚಾರ ಎಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.